ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪವಿಮಹಿ. ಇವತ್ತಿನ ವಿಡಿಯೋದಲ್ಲಿ ಚಪ್ಪರದ ಅವರೇಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಚಪಾತಿ ಜೊತೆ ಆಗಿರ್ಬೋದು ಅಥವಾ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ, ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನು ಒಂದು ಬೌಲ್ ಆಗುವಷ್ಟು ಚಪ್ಪರದ ಅವರೇಕಾಯಿನ ತೊಗೊಂಡಿದ್ದೀನಿ. ಇದರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ಸ್ಪೂನ್ ಕಡಲೆಬೇಳೆ ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ದಪ್ಪನಾದಂತಹ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಹಸಿಮೆಣಸಿನ್ಕಾಯಿನ ಈ ಥರ ಮಧ್ಯೆ ಸೀಳು ಇಟ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕೋಬೋದು. ಹಾಗೆ 2 ಟೇಬಲ್ಸ್ಪೂನಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. 2 ಟೇಬಲ್ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ತಗೊಂಡಿದ್ದೀನಿ. ಸ್ವಲ್ಪ ಸಾಸಿವೆ. ಇವಾಗ ಮೊದಲಿಗೆ ನಾನು ಒಂದು ಕುಕ್ಕರ್ ಇಟ್ಕೋತಾ ಇದ್ದೀನಿ. ಅದಕ್ಕೆ ನಾವು ತಗೊಂಡಿರುವಂತಹ ಒಂದು ಬೌಲ್ ಆಗುವಷ್ಟು ಇದನ್ನು ಹಾಕೋಣ, ಚಪ್ಪರದವರೆಕಾಯನ್ನು ಹಾಕೋಣ. ಹಾಗೆ ಕಡಲೆಬೇಳೆನು ಕೂಡ ವಾಶ್ ಮಾಡಿ ಹಾಕೋತಾ ಇದ್ದೀನಿ. ಇದೆರಡನ್ನು ಮಿಕ್ಸ್ ಮಾಡಿದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಣ. ಹಾಗೆ ಇಲ್ಲಿ 1/2 ಲೀಟರಷ್ಟು ನಾನು ವಾಟರ್ನ ಹಾಕೋತಾ ಇದ್ದೀನಿ. ತರಕಾರಿ ಮುಳುಗುವಷ್ಟು ಹಾಕಿದ್ರೆ ಸಾಕು. ಇದನ್ನು ಮುಚ್ಚಳ ಮುಚ್ಚಿ 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದು ರೆಡಿ ಆಗಿದೆ. ಇವಾಗ ಇದನ್ನು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಫಿಲ್ಟರ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಮೊದಲಿಗೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ನೋಡಿ, ಇದು ತುಂಬ ಟೇಸ್ಟಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಎಣ್ಣೆ ಬಿಸಿ ಆಗಿದೆ ನೋಡಿ. ಇವಾಗ ನಾನು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು. ಚೆನ್ನಾಗಿ ಸಾಸಿವೆ ಚಿಟಪಟ ಅಂತ ಸಿಡಿದಿದೆ ಇಲ್ಲಿ. ಇವಾಗ ನಾವು ತಗೊಂಡಿರೋಂತಹ ಈರುಳ್ಳಿನ ಹಾಕ್ಕೊಳ್ಳೋಣ. ನೋಡಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದನ್ನು 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಟು ಒಗ್ಗರಣೆ ಮಾಡಬಾರ್ದು. ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ, 1-2 ನಿಮಿಷ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು. ನೋಡಿ, ನೀವು ನೋಡ್ತಿರ್ಬೋದು. ಇವಾಗ ನಾವು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಆನಂತರದಲ್ಲಿ ನಾವು ತಗೊಂಡಿರೋಂತಹ ತೆಂಗಿನಕಾಯಿ ತುರಿನು ಕೂಡ ಇಲ್ಲಿಗೆ ಆ್ಯಡ್ ಮಾಡೋಣ. ಇವಾಗ ಇದನ್ನು ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಮಿಕ್ಸ್ ಮಾಡಿದ ನಂತರ ನಾವು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇವಾಗ ನಾವು ಮೊದಲೇ ಫಿಲ್ಟರ್ ಮಾಡಿಟ್ಕೊಂಡಿರೋಂತಹ ಅವರೇಕಾಯಿನ ಹಾಕ್ಕೊಳ್ಳೋಣ. ಇದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1-2 ನಿಮಿಷ ಇದನ್ನು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳೋಣ. ಇವಾಗ ಇದನ್ನು 1 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಚೆನ್ನಾಗಿ. ಆವಾಗ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ಫ್ಲೇಮ್ನ ಆಫ್ ಮಾಡಬಾರ್ದು. ಈ ಥರ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ, ಪಲ್ಯ ರೆಡಿಯಾಗಿದೆ ಇವಾಗ ಫ್ರೆಂಡ್ಸ್. ಬಿಸಿ ಬಿಸಿಯಾಗಿ ರುಚಿಯಾಗಿ ಪಲ್ಯ ರೆಡಿಯಾಯಿತು. ನಿಜ ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಪಲ್ಯ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಬೇರೆಯವರಿಗೆ ಯೂಸ್ಫುಲ್ ಆಗೋ ಥರ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರುಚಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.